विजयनगरा साम्राज्य उसका इतिहास भारत का गौरव है। श्री कृष्ण देव राय ने अपने सुशासन से इस क्षेत्र को अमर कर दिया है। उन्होंने कई अलग अलग देशों के साथ व्यापार को मजबूती दी थी। उन्होंने कर्नाटका की संस्कृतियों को विश्व भर में ख्याति दिलाई थी। उन्हें अपने हर नागरिक का ख्याल रखने के लिए जाना जाता है। आज भारत विजयनगरा साम्राज्य के गौरव के उसे प्रेरित होकर उन्हीं के बताए रास्ते पर आगे बढ़ रहा है। स्नेहित्रे, विजयनगर साम्राज्य ಒಂದು ಇತಿಹಾಸವನ್ನ ಒಂದು ಗೌರವವನ್ನ ಈ ದೇಶಕ್ಕೆ ತಂದುಕೊಟ್ಟಿದೆ, ಅದರ ಪ್ರತೀಕ ಇದು. ಶ್ರೀ ಕೃಷ್ಣದೇವರಾಯ ಮಹಾರಾಜ ತನ್ನ ಕಾರ್ಯಕಾಲದಲ್ಲಿ ಆಡಳಿತದ ಕಾಲದಲ್ಲಿ ಈ ಕ್ಷೇತ್ರವನ್ನ ಅಮರವನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಪ್ರಪಂಚದ ಬೇರೆ ಬೇರೆ ದೇಶದ ಜೊತೆಗೆ ಸಂಬಂಧವನ್ನ ಅತ್ಯಂತ ಬಲಶಾಲಿಯನ್ನಾಗಿ ಮಾಡಿದ್ರು. ಅದೇ ರೀತಿ ಕರ್ನಾಟಕದ ಸಂಸ್ಕೃತಿ ಇವತ್ತು ಪ್ರಖ್ಯಾತವಾಗಿದೆ. ಅವರು ಈ ರಾಜ್ಯದ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಚಿಂತನೆಯನ್ನು ಮಾಡಿದ್ರು, ಅವರ ಬಗ್ಗೆ ಗಮನವನ್ನು ಕೊಟ್ಟಿದ್ರು. ಅದೇ ರೀತಿ ಭಾರತ ಇವತ್ತು ವಿಜಯನಗರ ಸಾಮ್ರಾಜ್ಯದ ಗೌರವದಿಂದ ಪ್ರೇರಿತವಾಗಿ ನಾವು ಅದೇ ರಸ್ತೆಯಲ್ಲಿ ಅದೇ ಹಾದಿಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಸ್ನೇಹಿತರೆ, ವಿಜಯನಗರ ಜಿಲ್ಲಾ पुरातन और नूतन का अद्भुत मेल है। पुराणों में भी इस क्षेत्र के बारे में लिखा गया है और इतिहास की महान गाथाओं में भी इसका वर्णन है। इसके अलावा इस जिले की एक और विशेष बात है, ये कर्नाटका का सबसे युवा जिला भी है। आप सभी इस क्षेत्र में नया जिला चाहते थे, ये भाजपा की ही सरकार है जिसने विजयनगरा जिला बनाया। इस फैसले ने तेज गति से हर घर और हर परिवार का विकास सुनिश्चित किया। यही वजह है कि आज विजयनगरा कह रहा है ये बारिया निर्धारा। ई बारिया निर्धारा बहुमत वा बीजेपी सरकार, बारिया निर्धारा बहुमत का बीजेपी सरकार। स्नेहित्रे, विजयनगर जिला इदु अत्यंत पुरातनवादंत पुराणदल्ली हेळिदंत मत्तु इतिहासदल्लू हेळिदंत ಒಂದು ಸಂಗತಿಯಾಗಿದೆ. ಎರಡರ ಒಂದು ಅದ್ಭುತ ಸಂಯೋಗ ಇದು ಆಗಿದೆ. ಇದು ಪುರಾಣದಲ್ಲಿ ಈ ಕ್ಷೇತ್ರದ ಬಗ್ಗೆ ಬರೆದಿದ್ದಾರೆ,
ಇತಿಹಾಸದಲ್ಲೂ ಇದರ ಬಗ್ಗೆ ವಿಶೇಷವಾದಂತಹ ಉಲ್ಲೇಖ ಇದೆ. ಈ ಜಿಲ್ಲೆ ಇದು ಇತ್ತೀಚೆಗಷ್ಟೇ ನಿರ್ಮಾಣವಾದಂತಹ ಒಂದು ಹೊಸ ಜಿಲ್ಲೆ ಇದು. ಈ ಜಿಲ್ಲೆ ನಿರ್ಮಾಣವಾಗೋದಕ್ಕೆ ನೀವೆಲ್ಲ ಬಹಳ ವರ್ಷ ಆಸೆ ಪಟ್ಟಿದ್ರಿ. ನಿಮ್ಮೆಲ್ಲರ ಆಸೆಯನ್ನ ಪೂರೈಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅದು ಮಾಡಿದೆ. ಈ ಒಂದು ನಿರ್ಧಾರದಿಂದಾಗಿ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ವೇಗವಾಗಿ ಅಭಿವೃದ್ಧಿಯ ಕೆಲಸಗಳು ನಡೀಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರವಾಗಿ ವಿಜಯನಗರ ಜಿಲ್ಲೆ ಹೇಳ್ತಾ ಇದೆ, ಈ ಬಾರಿಯ ನಿರ್ಧಾರ ಇದು ಬಹುಮತದ ಬಿಜೆಪಿ ಸರ್ಕಾರ ಅಂತ.